ಇಂದಿನಿಂದ 3 ದಿನಗಳ ಕಾಲ ಸಾವಯವ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆರ್ಗನೈಸ್ ಆಗಿರುವಂತಹ ಅಂತಾರಾಷ್ಟ್ರೀಯ ವಾಣಿಜ್ಯ ಸಿರಿಧಾನ್ಯ ಮೇಳದ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಿರಿಧಾನ್ಯ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಡಯಟ್ ಮಾಡುವಂಥವ್ರು ಇರಬಹುದು, ಅದರ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥವ್ರು ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ಸಿರಿಧಾನ್ಯವನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದಾಗಿ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನಾಗಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಆ ವರ್ಷವನ್ನು ವರ್ಷ ಅಂತ ಹೇಳಿ ಮಾಡಿದರು. ಅದೇ ನಿಟ್ಟಿನಲ್ಲಿ ಈಗ ಅಂತಾರಾಷ್ಟ್ರೀಯ ಕೃಷಿ ಮೇಳವನ್ನು ಕಳೆದ ಸಾಕಷ್ಟು ವರ್ಷಗಳಿಂದ ರಾಜ್ಯದಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆಗೊಂಡಿರುವಂತಹ ಸಿರಿಧಾನ್ಯ ಮೇಳದಲ್ಲಿ 300 ಹೆಚ್ಚು ಕಂಪನಿಗಳು ಭಾಗವಹಿಸಿದೆ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಟಾಟಾ ಸೌಲ್ಫುಲ್ ಅಂತ ಹೇಳಿ. ಸೊ ಈ ಕಂಪನಿಯಲ್ಲಿ ಸಾಕಷ್ಟು ಯಾರೆಲ್ಲ ಡಯಟ್ ಕಾನ್ಷಿಯಸ್ ಇರುತ್ತೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಪದಾರ್ಥಗಳನ್ನು ತಿಂತಾ ಇದ್ರು. ಅದರ ಜೊತೆಗೆ ಮಾರ್ನಿಂಗ್ ಏನಿತ್ತು, ಮಾರ್ನಿಂಗ್ ಸ್ನ್ಯಾಕ್ಸ್ ಏನಿತ್ತು, ಸೊ ಮಾರ್ನಿಂಗ್ನ ಟಿಫನ್ ಏನಿತ್ತು, ಸೊ ಇದಕ್ಕೂ ಕೂಡ ಸಾಕಷ್ಟು ಚಾಕ್ಲೇಟ್ನ ಬೇರೆ ಬೇರೆ ಪದಾರ್ಥಗಳನ್ನು ತಿಂತಾ ಇದ್ರು. ಆದರೆ ಅವರೆಲ್ಲರ ಆರೋಗ್ಯ ದೃಷ್ಟಿಯಿಂದಾಗಿ ಮಿಲೆಟ್ಸ್ನಲ್ಲಿ ಈಗ ರಾಗಿ ಬೈಟ್ಸ್ ಇರಬಹುದು, ಜೊತೆಗೆ ಬೇರೆ ಬೇರೆಯಾದಂತಹ ಓಟ್ಸ್ ಇರಬಹುದು, ಈ ರೀತಿಯಾಗಿ ಮಸಾಲ ಓಟ್ಸ್ ಇರ್ಬೋದು. ನಾವು ಮಸಾಲ ಓಟ್ಸ್ ಅಂದರೆ ಬೇರೆ ಬೇರೆ ಇದರಲ್ಲೂ ಕೂಡ ಬೇರೆ ಬೇರೆ ಪ್ರಾಡಕ್ಟ್ನಲ್ಗಳಲ್ಲೂ ಕೂಡ ಮಸಾಲ ಓಟ್ಸನ್ನು ನೋಡ್ತೀವಿ. ಆದರೆ ವಿಶೇಷವಾಗಿ ಇವರು ಮಿಲೆಟ್ಸನ್ನು ಯೂಸ್ ಮಾಡಿ ಮಾಡಿರುವಂತಹ ಮಸಾಲ ಓಟ್ಸ್ ಇರಬಹುದು, ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ಮಾಡಿರುವಂಥದ್ದು. ಸದ್ಯ ಯಾವೆಲ್ಲ ಪ್ರಾಡಕ್ಟ್ಗಳು ಈ ಕಂಪನಿ ಹೊರತಂದಿದೆ, ಅದರ ಜೊತೆಗೆ ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನುವಂಥದ್ದು ನಾವು ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಸೊ ಸಾಕಷ್ಟು ಪ್ರಾಡಕ್ಟ್ಗಳು ಮಿಲೆಟ್ಸಲ್ಲೇ ಮಾಡಿದ್ದೀರಾ, ಸೊ ಏನೆಲ್ಲ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ? ಹೌದು, ನಮ್ಮ ಹತ್ರ ಬಂದು ರಾಗಿ ಬೈಟ್ಸ್ ಇದೆ, ರಾಗಿ ಫಿಲ್ಸ್ ಇದೆ, ಮತ್ತು ಚಾಕೋ ಫಿಲ್ಸ್ ಇದೆ, ಚಾಕೋ ಬೈಟ್ ಇದೆ, ಮತ್ತು ಮ್ಯೂಸ್ಲೀಸ್ ಇದೆ, ಮ್ಯೂಸ್ಲೀಸ್ ಬಂದು ಫ್ರೂಟ್ ನಟ್ಸ್ ಇದೆ, ಮತ್ತು 0% ಶುಗರ್ಸ್ ಇದೆ, ಮತ್ತು ಇನ್ನೂ ಮಸಾಲ ಓಟ್ಸ್ ಅಂತ ಇದೆ. ಮಸಾಲ ಓಟ್ಸ ಬಂದು ಪ್ಲೇನ್ ಓಟ್ಸ್, ಹೊಸದಾಗಿ ಪ್ಲೇನ್ ಓಟ್ಸ್ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತು ಚಾಕೋ ಸ್ಟಿಕ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ, ಅದು ಕೂಡ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಎಲ್ಲ ಥರ ಅಂಗಡಿಗಳಲ್ಲಿ ಮತ್ತು ಡಿ ಮಾರ್ಟಲ್ಲು ಸಿಗುತ್ತೆ, ಆನ್ಲೈನ್ ಮತ್ತು ಆಫ್ಲೈನೂ ಸಿಗುತ್ತೆ. ಅಲ್ಲ, ನಾರ್ಮಲ್ ಆಗಿ ನಾವು ಚಾಕ್ಲೇಟ್ ಇರಬಹುದು, ಅದ್ರ ಜೊತೆಗೆ ನೀವೇನು ರಾಗಿ ಬೈಟ್ಸ್ ಅಂತ ಹೇಳ್ತಿದ್ರಿ, ಸೊ ಆ ಬೈಟ್ಸ್ನೆಲ್ಲವನ್ನು ಕೂಡ ನಾವು ಹೊರಗಡೆ ಬೇರೆ ಬೇರೆ ಪದಾರ್ಥಗಳಿಂದ ಮಾಡಿದ್ರು. ಸೊ ನೀವು ಮುಖ್ಯವಾಗಿ ಮಿಲೆಟ್ಸಿಂದ ಮಾಡಿರುವಂಥ ಪದಾರ್ಥಗಳ ಎಷ್ಟು ಯೂಸ್ ಇದೆ ಇದರಲ್ಲಿ? ನಮ್ದು ಬಂದು ಪೂರ್ತಿ ರಾಗಿನೇ ಯೂಸ್ ಮಾಡಿದ್ದು, ಎಲ್ಲೂ ಕೂಡ 0% ಮೈದಾ. ನಮ್ದು ಯಾವುದೇ ಥರದಲ್ಲೂ ಯಾವುದು ಕೂಡ ಮೈದಾ ಯೂಸ್ ಮಾಡಲ್ಲ, ಬರೀ ರಾಗಿಲ್ಲಿ ಮತ್ತು ರಾಗಿ ಜಾವರ ನವಣೆ ಅಂತ ಮಿಲೆಟ್ಸ್ ಪದಾರ್ಥಗಳನ್ನ ಯೂಸ್ ಮಾಡಿದ್ದೇವೆ. ಅವರು ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಎಲ್ಲರಲ್ಲೂ ಒಳ್ಳೆ ಕ್ರೌಡೇ ಇದೆ, ತುಂಬ ಚೆನ್ನಾಗಿ ಕೂಡ ಒಳ್ಳೆ ಫೀಡ್ಬ್ಯಾಕು ಬರ್ತಾಯಿದೆ. ನೋಡಿದ್ರಲ್ಲ, ಎಲ್ಲವೂ ಕೂಡ ನಿಮಗೆ ರಾಗಿ ಬೈಟ್ಸ್ ಇರಬಹುದು, ಅದರ ಜೊತೆಗೆ ಚಾಕೋ ಚಿಪ್ಸ್ ಇರಬಹುದು, ಯಾವುದನ್ನು ಬೇಕಾದರೂ ನೀವು ಮಿಲೆಟ್ಸ್ಗಳಲ್ಲಿ ತೆಗೆದುಕೊಳ್ಬಹುದು ಅನ್ನುವಂತಹ ಮಾತನ್ನು ಅಂಗಡಿ ಮಾಲೀಕರು ಹೇಳ್ತಾ ಇದ್ದಂತು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದರೆ ಹೆಚ್ಚಾಗಿ ಸಿರಿಧಾನ್ಯವನ್ನು ಬಳಸಿ ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ಪ್ರಚಾರ ಆಗ್ತಾ ಇದೆ. ಆದರೂ ಕೂಡ ಸಾಕಷ್ಟು ಜನ ಎಚ್ಚೆತ್ತುಕೊಂಡಿಲ್ಲ, ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಸುಧಾರಿಸಬೇಕು ಅಂತಿದ್ರೆ ನೀವು ಕೂಡ ಸಿರಿಧಾನ್ಯಗಳನ್ನು ಬಳಸಿ ಉಳಿಸಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿದ್ಯಾಶ್ರೀ, ಏಷ್ಯಾ 2 ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.